ಇನ್ವೆಸ್ಟಿಗೇಷನ್ ಅನ್ನೋಂಥದ್ದು ಈ ದೇಶದಲ್ಲಿ ಒಂದು ದೊಡ್ಡ ಜೋಕ್. ಅದು ಯಾವ ರೀತಿ ಜೋಕ್ ಅಂತಂದ್ರೆ, ತಮಗೆ ಬೇಕಾದಾಗ ಒಂದು ರೀತಿ, ಬೇಡದಿದ್ದಾಗ ಒಂದು ರೀತಿ. ಸರ್ಕಾರಕ್ಕೆ ಅನುಕೂಲ ಆಗಬೇಕು ಅಂತಂದ್ರೆ, ಸರ್ಕಾರ ಇದನ್ನ ಹತ್ತಿಕ್ಬೇಕು ಅಂತಂದ್ರೆ ಯಾರನ್ನಾದ್ರೂ ಬೇಕಾದರೂ ಆರೋಪಿಗಳನ್ನು ಮಾಡಿ ಜೈಲಿಗೆ ಕಟ್ತಾರೆ. ಅಲ್ಲಿ ಕಂಡಿದ್ದೇನು ಅಂತಂದ್ರೆ, ನಮ್ಮಲ್ಲಿ ಬರುವಂಥ ಪ್ರತಿ ಮೂರನೇ ಪ್ರಕರಣ ಮಹಿಳೆಯ ಕೊಲೆಯ ಬಗ್ಗೆ. ಈ ಕಾನೂನನ್ನು ಯಾವ ರೀತಿಯಲ್ಲಿ ದುರುಪಯೋಗ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇದೆ, ಯಾವ ರೀತಿ ನಿಲ್ಲಿಸಬೇಕು, ಅದಕ್ಕೆ ಸಂಬಂಧಪಟ್ಟಂತೆ ನೋಡಬೇಕಾದ ಅವಶ್ಯಕತೆ ಇದೆ. ಮೊಟ್ಟ ಮೊದಲನೇದಾಗಿ ತಿದ್ದುಪಡಿ ಬೇಕು ಅಂತಿದ್ದು, ಯಾವ ರೀತಿ ತಿದ್ದುಪಡಿ ಬೇಕು ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕಾಗಿ ಬರ್ತದೆ. ಈಗಿರುವಂಥ ಕಾನೂನಲ್ಲಿ ಸಂಶೋಧನೆ ಮಾಡಬೇಕು, ಬದಲಾವಣೆ ತರಬೇಕು ಅಂತಂದರೆ, ಈ ಒಂದು ಜುವೆನೈಲ್ ಜಸ್ಟಿಸ್ ಆ್ಯಕ್ಟಲ್ಲಿರುವಂಥ ಒಂದು ಒಂದು ಪರಿಸ್ಥಿತಿಯಲ್ಲಿ ಯಾವ ರೀತಿ ಆದಂಥ ತಿದ್ದುಪಡಿ ತರಲಿಕ್ಕೆ ಸಾಧ್ಯ, ಅದ್ರ ಬಗ್ಗೆ ಒಂದು ಚರ್ಚೆ ಆಗಬೇಕಾದ ಅವಶ್ಯಕತೆ ಇದೆ. ಅಂಥವ್ರು ತಿದ್ದುಪಡಿ ತರಿಸಬೇಕಾದ ಅವಶ್ಯಕತೆ ಇದು ಕರ್ನಾಟಕ ಸರ್ಕಾರ ಮಾಡಲಿಕ್ಕೆ ಸಾಧ್ಯವಾಗಿರುತ್ತೆ. ಇದು ಸಬ್ಜೆಕ್ಟ್ ಏನಿರ್ತದೆ ನಮ್ಮಲ್ಲಿ, ಇಂಥ ಕಾನೂನುಗಳಲ್ಲಿ ತಿದ್ದುಪಡಿ ತರಬೇಕು ಅಂತಂದ್ರೆ ಯಾವುದೇ ಕಾನೂನು, ಇಂಥ ಕಾನೂನುಗಳಿಗೆ ಸಂಬಂಧಪಟ್ಟಂತೆ ಕರ್ನಾಟಕ ರಾಜ್ಯ ತಾನೇ ತನ್ನ ವಿಷಯಕ್ಕೆ ಸಂಬಂಧಪಟ್ಟ ತಿದ್ದುಪಡಿ ತರಲಿಕ್ಕೆ ಸಾಧ್ಯತೆ ಇದೆ. ಅದು ತಿದ್ದುಪಡಿ ಹೇಗಿರಬೇಕು, ಈ ಬಾಲಾಪರಾಧ ಕಾಯ್ದೆಗಳಿಗೆ ಸಂಬಂಧಪಟ್ಟಂತೆ ಬಂದಾಗ ಅಂತನ್ನುವಂಥದ್ದನ್ನು ನಾವು ಅದನ್ನು ಸಜೆಸ್ಟ್ ಮಾಡಬೇಕಾಗಿರ್ತದೆ. ಇದರ ಜೊತೆಗೆ ಇನ್ನೊಂದು ಕಾನೂನು ಇದೆ, ಇದು ಮಾನಸಿಕ ಸ್ವಾಸ್ಥ್ಯಕ್ಕೆ ಸಂಬಂಧಪಟ್ಟಂಥ ಕಾನೂನು. ಅದರಲ್ಲಿರುವಂಥ ಅದನ್ನು ತಿದ್ದುಪಡಿ ತಂದು ಈ ರೀತಿಯಾದಂಥ ಅಪರಾಧಗಳಿಗೆ ಯಾವ ರೀತಿಯಾದಂಥ ಒಂದು ಪ್ರೊಸೀಜರ್ ತರಬೇಕು ಅನ್ನುವಂಥದ್ದನ್ನು ತಿದ್ದುಪಡಿ ತರಲಿಕ್ಕೆ ಸಾಧ್ಯ ಇದೆ. ಅದೊಂದು ಎರಡನೇ ಆಗಿರುವಂಥದ್ದು. ಮೂರನೇದಾಗಿ ಇದಕ್ಕೆ ಒಂದು ತನಿಖೆ ಮಾಡುವಂಥ ಪ್ರಕ್ರಿಯೆ ಏನಿದೆ. ಇದಕ್ಕೆ ನಾನು ಪ್ರಾಸಿಕ್ಯೂಟರ್ ನೋಡ್ತಾ ಇರುವಂಥದ್ದು, ಕಳೆದ ದಶಕಗಳಲ್ಲಿ ಪ್ರತಿ ದಿವಸ ನಾನು ನಡೆಸಿದ ಪ್ರತಿ ಕೇಸಲ್ಲಿ ಪ್ರಾಸಿಕ್ಯೂಟರ್ ಆಗಿ ಆರೋಪಿಗಳ ಪರವಾಗಿ ವಕೀಲ ನಾನು ನಡೆಸಿದಂಥ ಪ್ರಕರಣ ನೋಡುವಂಥದ್ದು, ಇನ್ವೆಸ್ಟಿಗೇಷನ್ ಸರಿ ಇಲ್ಲದೆ ಇರುವಂಥದ್ದು. ಇನ್ವೆಸ್ಟಿಗೇಷನ್ ಅನ್ನೋಂಥದ್ದು ಈ ದೇಶದಲ್ಲಿ ಒಂದು ದೊಡ್ಡ ಜೋಕ್. ಅದು ಯಾವ ರೀತಿ ಜೋಕ್ ಅಂತಂದರೆ, ತಮಗೆ ಬೇಕಾದಾಗ ಒಂದು ರೀತಿ, ಬೇಡದಿದ್ದಾಗ ಒಂದು ರೀತಿ. ಸರ್ಕಾರಕ್ಕೆ ಅನುಕೂಲ ಆಗಬೇಕು ಅಂತಂದರೆ, ಸರ್ಕಾರ ಇದನ್ನು ಹತ್ತಿಕ್ಬೇಕು ಅಂತಂದರೆ ಯಾರನ್ನಾದರೂ ಬೇಕಾದರೂ ಆರೋಪಿಗಳನ್ನು ಮಾಡಿ ಜೈಲಿಗೆ ಕಟ್ತಾರೆ. ಒಬ್ಬ ವರಂಗಲ್ನ ಟೈಲರನ್ನು ಕರ್ಕೊಂಬಂದ್ಬಿಟ್ಟು, ಟೈಲರು ಕರ್ಕೊಂಬಂದ್ಬಿಟ್ಟು ಅವನ ಮೇಲೆ ಕವರ್ ಹಾಕಿಬಿಟ್ಟು ಕೋರ್ಟಿಗೆ ಹಾಜರುಪಡಿಸಿ ಇವನೇ ಟೆರರಿಸ್ಟ್ ಅಂತೇಳಿ ಪ್ರೊಡ್ಯೂಸ್ ಮಾಡಿಬಿಡ್ತಾರೆ. ಅವನಿಗೆ ಏನೂ ವಿಷಯ ಗೊತ್ತಿರಲ್ಲ, ಅವ್ನು ಬರೀ ಟೈಲರು. ಈಗ ಆಮೇಲೆ ಗೊತ್ತಾದಮೇಲೆ ಅವನ್ನ ಬಿಡೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಈಗಾಗಲೇ ಪ್ರಚಾರ ಮಾಡಿಬಿಟ್ಟಿದ್ದೀವಿ ಅಂಥೇಳಿ, ಅವನಿಗೆ ಸೌದಿ ಅರೇಬಿಯಾದಲ್ಲಿ ಕೆಲಸ ಮಾಡೋಕ್ಕೆ ಹೋಗಿದ್ದ, ಅವನಲ್ಲಿ ಟ್ರೈನಿಂಗ್ ತೊಗೊಂಡು ಬಂದಿದ್ದಾನೆ, ಅಲ್ಲಿಂದ ಲಷ್ಕರ ತಯಾಬಾ ಜೊತೆ ಕೆಲಸ ಮಾಡಿ ಅಂತ ಕರ್ಕೊಂಬಂದು ಅವನ ಮೇಲೆ ಪ್ರಕರಣ ಮಾಡಿ ಇವತ್ತು ಅವನಿಗೆ ಜೀವಾವಧಿ ಶಿಕ್ಷೆ ಆಗಿದೆ. ಅವನು ಕಳೆದ 16 ವರ್ಷದಿಂದ ಅವನು ಜೈಲಲ್ಲಿದ್ದಾನೆ. ಇದು ನಮ್ಮ ದೇಶ. ನಮ್ಮಲ್ಲಿ ತನಿಖೆ ಅನ್ನುವಂಥದ್ದು ಜೋಕ್ ಅಂತ ಯಾಕೆ ಹೇಳ್ತೀನಿ ಅಂತಂದರೆ, ಬಹುಪಾಲು ತನಿಖೆ ಪೊಲೀಸ್ ಸ್ಟೇಷನಲ್ಲಿ ಮಾಡ್ತಾರೆ. ಅದೆಲ್ಲೂ ಕೂಡ ಎಲ್ಲಿ ಯಾವ ತನಿಖೆ ಯಾವ ಭಾಗ ಎಲ್ಲಿ ಮಾಡಬೇಕು ಅನ್ನೋಂಥದ್ದು ನಮ್ಮ ದೇಶದಲ್ಲಿ ಇಲ್ಲ. ಎರಡನೇದಾಗಿ ಇದು ಮಾಡಲಿಕ್ಕೆ ಸಾಧ್ಯ ಆಗ್ತದೆ, ಅಕೌಂಟಬಿಲಿಟಿ ಇಲ್ಲ, ಕೇಳೋರಿಲ್ಲ, ಹೇಳೋರಿಲ್ಲ. ನಾನು ಪ್ರಾಸಿಕ್ಯೂಟರ್ ಆಗಿದ್ದ ಒಂದು ಅತ್ಯಂತ ಕಳಪೆ ಇನ್ವೆಸ್ಟಿಗೇಷನ್ ಮಾಡಿದ್ರೆ ನಾನು ಇನ್ಸ್ಪೆಕ್ಟರ್ನ ಕರೆದು ಬಾಯಿಗೆ ಬಂದು ನಾನು ಬೈದಿದ್ದೆ. ಬೈದಾಗ ಅವನು ಯಾವುದೇ ರೀತಿಯ ಅವನಿಗೆ ರಿಯಾಕ್ಷನ್ ಇರಲಿಲ್ಲ. ಅವನೇನು ಹೇಳಿದ್ದ ಅಂತಂದರೆ, ಸರ್ ನಾನು ಇನ್ವೆಸ್ಟಿಗೇಷನ್ ಮಾಡೋಕ್ಕಾಗಲ್ಲ ಸರ್ ಅಂತಂದ. ಯಾಕೆ ಅಂತಂದರೆ ನನಗೆ ಅಲ್ಲಿ ಕೆಲಸ ಹೇಳ್ತಾರೆ, ಇಲ್ಲಿ ಕೆಲಸ ಹೇಳ್ತಾರೆ, ನನ್ನ ಹೆಡ್ ಕಾನ್ಸ್ಟೇಬಲ್ ಬರೆದಿರ್ತಾನೆ, ನಾನು ಸೈನ್ ಮಾಡಿ ಕೋರ್ಟ್ಗೆ ಹಾಕ್ಕೊಡ್ತೀನಿ ಸರ್, ಅವನು ಅದರಲ್ಲಿ ಏನು ಬರೆದಿದ್ದು ನನಗೆ ಗೊತ್ತಿಲ್ಲ ಅಂತ. ಅಷ್ಟು ಒಂದು ಅವನಿಗೆ ಯಾವ ರೀತಿಯಾದಂಥ ಒಂದು ಜವಾಬ್ದಾರಿ ಇರಲಿ, ಭಯ ಆಗಲಿ, ನಾಚಿಕೆ ಆಗಲಿ ಇಲ್ಲಂಥ ಒಂದು ವ್ಯವಸ್ಥೆ. ಒಬ್ಬ ಇನ್ಸ್ಪೆಕ್ಟರ್ ರೀತಿ ಮಾಡ್ತಾನೆ ಅಂತಂದರೆ ಇಡೀ ವ್ಯವಸ್ಥೆ ಆ ರೀತಿಯಾಗಿರುವಂಥದ್ದು. ನಮ್ಮಲ್ಲಿ ಬಹುಪಾಲು ಪ್ರಕರಣಗಳು ರಿಜಿಸ್ಟರ್ ಆಗದೇ ಇಲ್ಲ. ನಾನು ಹೈಕೋರ್ಟಲ್ಲಿ ನಾನು ಕೇಸ್ ನಡೆಸ್ತಿದ್ದಾಗ ಸರ್ಕಾರದ ಪರವಾಗಿ ಅಲ್ಲಿ ಕಂಡಿದ್ದೇನು ಅಂತಂದರೆ, ನಮ್ಮಲ್ಲಿ ಬರುವಂಥ ಪ್ರತಿ ಮೂರನೇ ಪ್ರಕರಣ ಮಹಿಳೆಯ ಕೊಲೆಯ ಬಗ್ಗೆ, ಪ್ರತಿ ಮೂರನೇ ಪ್ರಕರಣ ಮಹಿಳೆಯ ಕೊಲೆಯ ಬಗ್ಗೆ. ಅವಳನ್ನ ಸೇರಿಗೆ ಕಟ್ ಹಾಕಿ, ಅವಳ ಮೇಲೆ ಆ್ಯಸಿಡ್ ಹಾಕಿ, ಆಮೇಲೆ ಪೆಟ್ರೋಲ್ ಹಾಕಿ, ಬೆಂಕಿ ಹಚ್ಚಿದ ವಕೀಲ ಹಾಕಿದಂಥವ್ನ ಮೇಲೆ ನಾವು ನಡೆಸಬೇಕಾದ್ರೆ ಅದೊಂದು ಆ್ಯಕ್ಸಿಡೆಂಟ್ ಅಂತ ಹೇಳಲಿಕ್ಕೆ ಪ್ರಯತ್ನ ಮಾಡ್ತಾರೆ ನಮ್ಮಲ್ಲಿ. ಅದು ಕೂಡ ಒಬ್ಬ ಸೊಸೆ ಮೇಲ್ಗಡೆ ಫಸ್ಟ್ ಫ್ಲೋರಲ್ಲಿ ಹಾಲಿನ ಮೇಲ್ಗಡೆ ಹೋಗುತ್ತೆ, ಅಲ್ಲಿ ಅವಳನ್ನ ಬೆಂಕಿ ಸೀಮೆ ಎಣ್ಣೆ ಹಾಕಿ ಸುಟ್ಟಾಗ ಕೆಳಗಡೆ ಕೂತಂಥ ಅತ್ತೆ ಮಾವ ನನಗೆ ಕೇಳಲಿಲ್ಲ, ನಮಗೆ ಶಬ್ದ ಬರಲಿಲ್ಲ, ಮೋಸ್ಟ್ಲಿ ಅವಳು ಆತ್ಮಹತ್ಯೆ ಮಾಡಿಕೊಂಡಿರ್ಬೋದು ಅಂತ ಒಂದು ಡಿಫೆನ್ಸ್ ತೊಗೊಳ್ಳಾಗ್ತದೆ. ಅವಳಿಗೆ ಬಿಡುಗಡೆ ಆಗ್ತದೆ ಕೂಡ.
ಸೊ ಈ ಒಂದು ವ್ಯವಸ್ಥೆಯಲ್ಲಿ ನಡುವಂಥ ಇನ್ವೆಸ್ಟಿಗೇಷನ್ ಎಷ್ಟು ಕಳಪೆ ಮಟ್ಟದ್ದು ಅಂತಂದರೆ ಯಾವುದೇ ಕಾರಣಕ್ಕೂ ಶಿಕ್ಷೆ ಆಗಲಿಕ್ಕೆ ಅವಕಾಶ ಇಲ್ಲದಂಥ ಒಂದು ಸ್ಥಿತಿ ಇರ್ತದೆ. ನಾವು ಆರೋಪಿಬ್ಬರ ನಾವು ವಕಾಲತ್ತು ಮಾಡಬೇಕಾದ್ರೆ ನಮಗೆ ಅನುಕೂಲವಾಗಿರಬೇಕಾದಂಥ ಎಲ್ಲವುದನ್ನು ಕೂಡ ಪೊಲೀಸರನ್ನೇ ಮಾಡಿಕೊಟ್ಟಿರ್ತಾರೆ. ಕೆಲವು ಪ್ರಕರಣಗಳನ್ನು ಬಿಟ್ಟು ಮಾತ್ರ, ಎಲ್ಲಿ ಅವ್ರಿಗೆ ಇಂಟ್ರೆಸ್ಟ್ ಇರ್ತದೆ ಅದನ್ನು ಬಿಟ್ಟು ಮಾತ್ರ ಬಹುಪಾಲು ಪ್ರಕರಣಗಳಲ್ಲಿ ಅವರು ಕಳಪೆ ಮಟ್ಟದ ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಆಮೇಲೆ ಅದ್ರ ಬಗ್ಗೆ ಯಾವುದೇ ರೀತಿಯಂಥ ಜವಾಬ್ದಾರಿ ಇರಲ್ಲ, ಅದಕ್ಕೆ ಯಾವುದೇ ರೀತಿಯ ಅಕೌಂಟಬಿಲಿಟಿ ಇರಲ್ಲ. ಇದು ತುಂಬ ಮುಖ್ಯವಾಗಿರುವಂಥ ವಿಷಯ. ಇದು ಪ್ರಬುದ್ಧ ಪ್ರಕರಣದಲ್ಲಿ ಏನು ಸ್ವಾಮಿ ಇವತ್ತು ಹೇಳ್ತಾ ಇದ್ದಾಳೆ, ಇದು ಪ್ರತಿನಿತ್ಯ ನಡೆಯುವಂಥದ್ದು. ಇನ್ಫ್ಯಾಕ್ಟ್ ನನಗೆ ಇವತ್ತು ನನಗೆ ಜ್ಞಾಪಕ ಬರುತ್ತೆ, ಲಕ್ಷ್ಮಮ್ಮ ಅಂತ ನಾನು ಒಂದು ತುಂಗಭದ್ರಾ ನದಿಗೆ 40,000 ಟನ್ ಮೊಲಾಸಸ್ ನಮ್ಮ ಲಿಕ್ಕರ್ ಇಂಡಸ್ಟ್ರಿ ಉಪಯೋಗವಂಥದ್ದು, ಕಬ್ಬಿನ ಫ್ಯಾಕ್ಟ್ರಿಯಲ್ಲಿ ಬರುವಂಥದ್ದು, ಅದನ್ನು ನದಿಗೆ ಬಿಟ್ಟುಬಿಟ್ರೆ ನದಿಯಲ್ಲಿರುವಂಥ ನೀರು ಎಷ್ಟು ಕೊಳಕಾಗಿ ಹೋಗಿತ್ತು ಅಂತಂದರೆ ಆಲ್ಮೋಸ್ಟ್ ಆ ತುಂಗಭದ್ರಾ ನದಿಯ ಒಂದು 2.5 ಕಿಲೋಮೀಟ್ರ್ ದೂರ ತನಕ ಇದ್ದ ಎಲ್ಲ ಮೀನು ಸತ್ತೋಗಿದ್ದು. ಆ ನೀರು ಕುಡಿದಂಥ ಒಬ್ಬ ಹೆಣ್ಮಗಳು ಸತ್ತಿದ್ಲು. ಅದು ಸತ್ತಿದ ರಿಪೋರ್ಟ್ ಸಿಕ್ಕಲಿಲ್ಲ. ನಾವು ಹೋಗಿ ಹುಡ್ಕೊಂಡು ಹೋಗಿ ನೋಡಿದಾಗ ಆ ಹೆಣ್ಮಗಳ ತಾಯಿ ಲಕ್ಷ್ಮಮ್ಮ ಅಂತ ಕೇಳಿದೆ. ನಾನು ಒಂದು ಕಂಪ್ಲೇಂಟ್ ಕೊಡಮ್ಮ ಅಂತಂದೆ. ಇಲ್ಲ ಸರ್ ನಾನು ಕಂಪ್ಲೇಂಟ್ ಕೊಡೋಂಗಿಲ್ಲ ಅಂತಂದು. ಯಾಕಮ್ಮ ಅಂತಂದೆ, ನಾನು ಕಂಪ್ಲೇಂಟ್ ಕೊಟ್ಟರೆ ನನ್ನ ಹೆಣ ತಗೊಂಡ್ಬರೋ ಮಗಳು ಹೆಣ ತಗೊಂಬರೋಕ್ಕಾಗಲ್ಲ ಸ್ವಾಮಿ ಅಂತಂದು. ಹೆಣ ತೊಗೊಂಬರೋಕ್ಕಾಗಲ್ಲ ಯಾಕಂದರೆ ಹೆಣ ತೊಗೊಂಡು ಬರಲಿಕ್ಕೆ 200 ರೂಪಾಯಿ ಕೊಡಬೇಕಾಗಿ ಬರ್ತದೆ, ಅಲ್ಲಿ ಕೊಡಲಿಲ್ಲ ಅಂದರೆ ಹೆಣ ಕೊಡಲ್ಲ ಅವರು, ಅದಕ್ಕೆ ನಾನು ಕಂಪ್ಲೇಂಟ್ ಕೊಡಲ್ಲ ಅಂತ. ಸೊ ಇದು ನಮ್ಮ ದೇಶದ ಪರಿಸ್ಥಿತಿ. ನಾವು ಇದು ಐ ಆಮ್ ಟಾಕಿಂಗ್ ಆಫ್ ಎ ನೆಗ್ಲಿಜೆನ್ಸ್. ಆದರೆ ಇಲ್ಲಿ ಯಾವ ಮಟ್ಟಿಗೆ ನಾವಿದ್ದೀವಿ ಅನ್ನೋಂಥದ್ದು ನಾವು ನೋಡಬೇಕಾದ ಅವಶ್ಯಕತೆ ಇದೆ. ಇಂಥ ಲಕ್ಷಾಂತರ ಪ್ರಕರಣಗಳು ನಾವು ನಿತ್ಯ ನೋಡ್ತಾ ಇರ್ತೀವಿ. ನನಗೆ ಅಲ್ಲಿ ಛತ್ತೀಸ್ಗಢದಿಂದ ಫೋನ್ ಬರ್ತದೆ, ಜಾರ್ಖಂಡಿಂದ ಫೋನ್ ಬರ್ತದೆ, ಆದಿವಾಸಿ ಸಮಾಜ ಜನಗಳು ಅವ್ರು ಮಾಡುವಂಥದ್ದು ನೋಡಿದಾಗ ನನಗೆ ಅಲ್ಲಿ ಆದಂಥ ರೇಪ್ ಪ್ರಕರಣಗಳ ಬಗ್ಗೆ ಕಂಪ್ಲೇಂಟೇ ಆಗೋದಿಲ್ಲ. ಲಕ್ಷಾಂತರ ಕೇಸ್ಗಳು ಕಂಪ್ಲೇಂಟೇ ಆಗೋದಿಲ್ಲ. ಇಂಥ ಒಂದು ವ್ಯವಸ್ಥೆ ಇದೆ ಇನ್ವೆಸ್ಟಿಗೇಷನ್ ಸಂಬಂಧಪಟ್ಟಂತೆ. ಈ ರೀತಿ ಆದಂಥ ಒಂದು ಪರಿಸ್ಥಿತಿ ಇದೆ. ನಾವು ಪ್ರತಿ ಸಲ ಇದ್ರ ಬಗ್ಗೆ ಮಾತಾಡ್ತೀವಿ, ಆದರೆ ಇದಕ್ಕೊಂದು ಒತ್ತಾಯ ಮಾಡಬೇಕಾದ ಅವಶ್ಯಕತೆ ಇದೆ. ಈ ಚಳುವಳಿನ ಒಂದು ಇನ್ನಷ್ಟು ಬಲಪಡಿಸಬೇಕಂತ ಅವಶ್ಯಕತೆ ಇದೆ. ಇವತ್ತೇನು ಕಳೆದ 3 ತಿಂಗಳಿಂದ ನಡೀತಾ ಇದೆ ಒಂದು ಹೋರಾಟ, ಮಹಿಳಾ ಹೋರಾಟ ನಡೀತಾ ಇದೆ. ನಾನು ನಿತ್ಯ ಎಲ್ಲ ನನ್ನ ಗೆಳೆಯರಲ್ಲಿ ಎಲ್ಲರೂ ನನ್ನ ಬೇಡ್ಕೊತಿರೋದಪ್ಪ, ಈ ಹೋರಾಟವನ್ನು ಬೆಳೆಸಿ, ಈ ಹೋರಾಟವನ್ನು ರಾಷ್ಟ್ರವ್ಯಾಪಿ ಮಾಡಿ ಮಾಡಬೇಕಾದ ಅವಶ್ಯಕತೆ ಹಿಂದೆಂದಿಗಿಂತಲೂ ಇವತ್ತಿದೆ ಅನ್ನೋಂಥದ್ದು ನಾನು ಹೇಳ್ತಾ ಇರೋದು. ಹಾಗಾಗಿ ಇವತ್ತು ಈ ತಿದ್ದುಪಡಿ ತರಲಿಕ್ಕೆ ಸಾಧ್ಯತೆ ಇದೆ. ಆ ತಿದ್ದುಪಡಿ ತರೋದ್ರಿಂದ ಮಾತ್ರವೇ ಅಲ್ಲ, ಯಾಕೆಂದರೆ ಇವರು ಇಲಾಖೆ ಮೇಲೆ ಒಂದು ಅಕೌಂಟಬಿಲಿಟಿ ತರುವಂಥ ಅವಶ್ಯಕತೆ ಇದೆ. ಇವತ್ತು ನಮ್ಮಲ್ಲಿ ಈ ಪ್ರಕರಣದಲ್ಲಿ ಒಬ್ಬ ಇನ್ಸ್ಪೆಕ್ಟರ್ ಸಂಬಂಧಪಟ್ಟಂತೆ, ಇವತ್ತು ಬಾಲನ್ ತುಂಬ ಚೆನ್ನಾಗಿ ಮಾತಾಡಿದ್ರು. ಈ ಪ್ರಕರಣ ಸಂಬಂಧಪಟ್ಟಂತೆ ಇನ್ಸ್ಪೆಕ್ಟರ್ ಇರ್ತಾರೆ, ಅವರು ಎಲ್ಲ ಒಂದು ಪ್ರಕರಣ ರೀತಿ ಇದು ಒಂದು ಪ್ರಕರಣ ಅಂತ. ಸಾಮಾನ್ಯವಾಗಿ ಹುಡುಗಿ ಸತ್ತರೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಅನ್ನೋ ರೀತಿಯಲ್ಲೇ ನಾವು ನೋಡುವಂಥ ಒಂದು ಯೋಚನೆ. ಯಾಕೆಂತಂದರೆ ಕೈಯಲ್ಲಿ ಕುಯ್ದಿದ್ದಾರೆ, ಆತ್ಮಹತ್ಯೆ ಇರಬೇಕು ಅಂತ ಯೋಚನೆ ಮಾಡೋ ಇಂಟ್ರೆಸ್ಟೇ ಇಲ್ಲ. ಅದರಲ್ಲಿ ನಿಮಗೆ ಕಾಣುವಂಥ ಫೋಟೋಗಳನ್ನು ಯಾರನ್ನು ನೋಡಿದ್ರೆ ಅದರಲ್ಲಿ ಸ್ಪಷ್ಟವಾಗಿ ಕಾಣ್ತದೆ ಇದು ಆತ್ಮಹತ್ಯೆ ಸ್ಥಿತಿ ಅಲ್ಲ. ಒಬ್ಬ ಆರೋಗ್ಯವಾಗಿರುವಂಥ ಒಂದು ಹೆಣ್ಣುಮಗಳು ಈ ರೀತಿ ಮಾಡೋದಿಲ್ಲ. ಎರಡನೇದಾಗಿ ಅಲ್ಲಿರುವಂಥ ಇಂಜುರಿ ಸ್ಪೀಕ್ಸ್ ವಾಲ್ಯೂಮ್ಸ್. ಎರಡನೇದಾಗಿ ಅದರಲ್ಲಿ ತಲೆಗೆ ಏಟು ಬಿದ್ದಿರುವಂಥ ಒಂದು ವಿಷಯ. ಸೊ ಇದನ್ನು ನೋಡಾಡಿದಂಥ ಒಬ್ಬ ಇನ್ಸ್ಪೆಕ್ಟರ್ ಅಂತಂದರೆ ಕೇಸ್ಗಳಿಂತ ಬರ್ತಿರ್ತವೆ, ಯಾರೋ ಸತ್ರು ಅನ್ನೋದು, ಇದು ನಮ್ಮಲ್ಲಿ ಒಂದು ಆ್ಯಟಿಟ್ಯೂಡ್ ಇದೆ. ಯಾರೋ ಸತ್ರು ಅದಕ್ಕೇನಂತೆ ಆಯಿತು, ಒಂದು PM ರಿಪೋರ್ಟ್ ಮಾಡಿ ಒಂದು 174 ಕಡೆ ಒಂದು ಅನ್ಯಾಚುರಲ್ ಡೆತ್ ರಿಜಿಸ್ಟರ್ ಕೇಸ್ ಹಾಕಿ ಅದು ಮುಗಿಸ್ಬಿಡೋಣ ಅನ್ನೋಂಥದ್ದು. ಇದು ಅನ್ಯಾಚುರಲ್ ಡೆತ್ ರಿಜಿಸ್ಟರ್ ಕೇಸ್ಗಳು ನಮ್ಮ ದೇಶದಲ್ಲಿ ಅತ್ಯಂತ ಸಾಮಾನ್ಯವಾಗಿರುವಂಥದ್ದು. ಆ ಮಟ್ಟಕ್ಕೆ ತಲುಪುವಂಥ ಕೇಸ್ಗಳು ಕೂಡ ಕಮ್ಮಿ ಇರುವಂಥ ದೇಶ ಇದು. ಸೊ ಹಾಗಾಗಿ ಇಲ್ಲಿ ಇಂಥ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ರೀತಿಯಲ್ಲಿ ನಾವು ಪ್ರತಿಭಟನೆ ಮಾಡಬೇಕಾದ ಅವಶ್ಯಕತೆ ಇದೆ, ಡಿಮ್ಯಾಂಡ್ ಮಾಡಬೇಕಾದ ಅವಶ್ಯಕತೆ ಇದೆ. ನಮ್ಮಲ್ಲೊಬ್ಬ ಗೃಹಮಂತ್ರಿ ಇದ್ದಾರೆ, ಅವರಿಗೆ ಗೃಹಮಂತ್ರಿ ಅಂತಂದರೆ ಮನೇಲಿರಬೇಕು ಅಂತ ತಿಳ್ಕೊಂಡು ಕಾಣ್ತಾ ಇದೆ. ಅವ್ರ ಮನೆಯಿಂದ ಹೊರಗೆ ಬರಬೇಕು ಅಂತೇನಿಲ್ಲ ಅವ್ರಿಗೆ, ಯಾಕೆಂತಂದರೆ ಗೃಹಮಂತ್ರಿ ಅದು ನಾವು ಮನೇಲಿರಬೇಕು ಅಂತಲೇ ಹೇಳಿದ್ದಾರೆ ಅಂತೇಳಿ ಕೊಟ್ಟಂಗೆ ಅದು ಆಲೋಚನೆ ಯೋಚನೆ ಇದೆ. ಹಾಂ, ಸತ್ಯ ಅಲ್ಲ, ನಿಜವಾಗ ಹಂಗೆ ಅನಿಸ್ತಾ. ಯಾಕೆಂತಂದರೆ ಈ ವ್ಯಕ್ತಿ ನಾವು ಕಳೆದ ಬಂದಾಗಿನ ನೋಡ್ತಾ ಇದ್ದೀವಿ. ಯಾವುದೋ ಒಬ್ಬ ಅಧಿಕಾರಿ ಕೊಟ್ಟ ರಿಪೋರ್ಟನ್ನು ಪ್ಯಾರೆಟಿಂಗ್ ಅಂತೀವಲ್ಲ, ಅದನ್ನು ಅವನು ಹೋಮ್ ಸೆಕ್ರೆಟ್ರಿ ಹೇಳಿದಂಥ ಸ್ಟೇಟ್ಮೆಂಟನ್ನು ಪ್ಯಾರೆಟಿಂಗ್ ಬಂದು ಪೇಪರ್ಗೆ ಒಂದಿಷ್ಟು ಹೇಳಿಬಿಟ್ಟು ಮತ್ತೆ ಕಂಬಳಿ ಹುಳ ಮತ್ತೆ ಮುಡಿಸ್ಕೊಂಡು ಮಲ್ಕೊಂಬಿಡ್ತದೆ ಕಂಬಳಿ ಹುಳ. ಆ ಕಂಬಳಿ ಹುಳದಂಥ ವ್ಯಕ್ತಿ ನಮ್ಮ ಹೋಮ್ ಮಿನಿಸ್ಟರ್ ಆಗಿರುವಂಥದ್ದು. ಸೊ ಈ ವ್ಯಕ್ತಿಯ ಬಗ್ಗೆ ತೆಗೆದುಹಾಕಬೇಕಾಗಿಂಥ ವ್ಯಕ್ತಿನೂ ಬೇಕಾಗಿಲ್ಲ ನಮ್ಮ ಡಿಪಾರ್ಟ್ಮೆಂಟಲ್ಲಿ. ಇಂಥದ್ದು ವ್ಯಕ್ತಿ ಅತ್ಯಂತ
ಅಯೋಗ್ಯ ವ್ಯಕ್ತಿ ಅಂತ ಹೇಳಿ ನಾವು ಹೇಳಬೇಕಾದ ಅವಶ್ಯಕತೆ ಇದೆ. ಈ ಅಯೋಗ್ಯತನವನ್ನು ನಾವು ಇದು ಸಾಬೀತಾಗಿದೆ ಇವತ್ತು ನೋಡ್ತಾ ಇರುವಂಥದ್ದು ಪ್ರತಿಯೊಂದು ಪ್ರಕರಣದಲ್ಲೂ ಕೂಡ. ಬೇಜವಾಬ್ದಾರಿತನ, ಅತ್ಯಂತ ಕಳಪೆ ಮಟ್ಟದ ಕೆಲಸ ಮತ್ತು ಯಾವುದೇ ರೀತಿಯಾದದ್ದು ಕಂಟ್ರೋಲ್ ಇರುವಂಥದ್ದು. ಸೊ ಇಂಥ ಒಂದು ಬದಲಾವಣೆ ತರಬೇಕಾದ ಅವಶ್ಯಕತೆ ಇದೆ, ಇದ್ರ ಬಗ್ಗೆ ಹೋರಾಟ ಮಾಡಬೇಕಾದ ಅವಶ್ಯಕತೆ ಇದೆ. ಈ ಒಂದು ಪ್ರಕರಣದಲ್ಲಿ ಒಂದು ಈಗಿರೋ ಪ್ರಕರಣದಲ್ಲಿ ನಾವು ಪ್ರಭುತ್ವನಿಗೆ ನ್ಯಾಯ ಕೊಡಿಸ್ಬೇಕು ಅಂತಂದರೆ ಈ ಕಾನೂನುಗಳಲ್ಲಿ ಬರುವಂಥ ತಿದ್ದುಪಡಿಗಳು ಬೇಕಾಗಿರುವಂಥ ತಿದ್ದುಪಡಿಗಳನ್ನ ತರಬೇಕಂತ ಅವಶ್ಯಕತೆ ಇದೆ. ಅದಕ್ಕೆ ಯಾವ ರೀತಿ ಇರಬೇಕು, ನಾವು ಸಾಕಷ್ಟು ಜನ ವಕೀಲರಿದ್ದೀವಿ, ಸಾಕಷ್ಟು ಜನ ಜ್ಯುರಿಸ್ಟ್ಗಳಿದ್ದೀವಿ, ಅದ್ಭುತವಾದ ವ್ಯವಸ್ಥೆಗಳಿದೆ. ಇವತ್ತು ನ್ಯಾಷನಲ್ ಲಾ ಸ್ಕೂಲ್ ಅಂಥದ್ದಿದೆ, ಅಂಥ ಬೇರೆ ಬೇರೆ ಲಾ ಸ್ಕೂಲ್ಗಳಿದೆ, ಅಲ್ಲಿರುವಂಥ ರಿಸರ್ಚಸ್ ಇದ್ದಾರೆ, ಎಲ್ಲರೂ ಕೂತ್ಕೊಂಡು ನಾವು ಇದಕ್ಕೆ ಸಂಬಂಧಪಟ್ಟಂತೆ ಸೂಕ್ತವಾದ ತಿದ್ದುಪಡಿಗಳಿಗೆ ತಯಾರು ಮಾಡಬೇಕಂತ ಅವಶ್ಯಕತೆ ಇದೆ. ಅದಕ್ಕೆ ಯಾವ ಪ್ರಯತ್ನ ಬೇಕಿದೆ ಅದು ನಾವು ಭಾಗವಾಗಿರ್ತೀವಿ ಅಂತ ಹೇಳ್ತಾ ಈ ಹೋರಾಟ, ಈ ಒಂದು ತನಿಖೆ, ಈ ಪ್ರಕರಣದ ತನಿಖೆ ಇನ್ನಷ್ಟು ಸರಿಯಾದ ರೀತಿಯಲ್ಲಿ ಆಗಬೇಕಾದ ಅವಶ್ಯಕತೆ ಇದೆ. ಇಂಥ ಎಲ್ಲ ಪ್ರಕರಣಗಳಲ್ಲೂ ಕೂಡ ಒಂದು ಒಳ್ಳೆಯ ರೀತಿಯಲ್ಲಿ ತನಿಖೆ ಆಗಬೇಕಾದ ಅವಶ್ಯಕತೆ ಇದೆ, ರಾಜ್ಯದ ಉದ್ದಗಲಕ್ಕೂ ಆಗಬೇಕಾಗಿರುವಂಥದ್ದು. ಎರಡನೇದಾಗಿ ಒಂದು ಅಕೌಂಟಬಿಲಿಟಿ, ಯಾವ ಅಧಿಕಾರಿ ಸರಿಯಾಗಿ ಕೆಲಸ ಮಾಡಲಿಲ್ಲ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳುವಂಥದ್ದು ನಮ್ಮಲ್ಲಿಲ್ಲ. ಆಮೇಲೆ ಏನಾಗುತ್ತೆ ಅಂತಂದರೆ ಎನಿ ಆಫೀಸರ್ ಡನ್ ಇನ್ ಗುಡ್ ಫೈತ್ ಹೀ ಈಸ್ ಪ್ರೊಟೆಕ್ಟೆಡ್ ಅಂತಂದರೆ, ನಾವು ಯಾವುದಾದ್ರು ಮಾಡಬೇಕಾದಾಗ ಆತ ಇನ್ ಗುಡ್ ಫೈತ್ ಮಾಡ್ದ ಅಂತಂದರೆ ಅವನಿಗೆ ರಕ್ಷಣೆ ಅಂತ. ಆ ರಕ್ಷಣೆಯನ್ನು ತೆಗೆದಾಕಬೇಕಾದ ಒಂದು ಅವಶ್ಯಕತೆ ಬರ್ತಿದೆ, ಸರಿಯಾದ ಜವಾಬ್ದಾರಿಯಾಗಿ ಕೆಲಸ ಮಾಡಿಲ್ಲ ಅನ್ನೋಂಥದ್ದು. ಅಂಥ ಒಂದು ಬದಲಾವಣೆ ಬರಬೇಕಾದ ಅವಶ್ಯಕತೆ ಇದೆ, ಮತ್ತು ಅಕೌಂಟಬಿಲಿಟಿ ತರಬೇಕಾದ ಅವಶ್ಯಕತೆ. ಪ್ರತಿ ಪ್ರಕರಣದಲ್ಲೂ ಕೂಡ ನಾವು ಕಣ್ಣಲ್ಲಿ ಕಂಡಿಟ್ಟು ನೋಡಬೇಕಾದ ಅವಶ್ಯಕತೆ ಇದೆ. ಇಂಥ ನೀವು ಇದು ಪ್ರಜ್ವಲ್ ಪ್ರಕರಣ ಅಂತ ನಾನು ನಿತ್ಯ ಹೇಳ್ತಾ ಇರುವಂಥ ಅದೇ ಪ್ರಕರಣ. ನೀವು ಪ್ರತಿನಿತ್ಯ ನಾವು ಜಾಗರೂಕರಾಗಿರಬೇಕಾದಂಥ ಅವಶ್ಯಕತೆ, ಪ್ರತಿನಿತ್ಯ ನಾವು ಈ ಪ್ರಕರಣದಲ್ಲಿ ಏನು ಮಾಡ್ತಿದ್ದಾರೆ ಅಂತ ಹೇಳಬೇಕಾದಿದೆ, ಪ್ರತಿನಿತ್ಯ ನಾವು ಅವ್ರಿಗೆ ನೋಟಿಸ್ ಹಿಡಿದು ಕಾಲು ಹಿಡಿದು ಕೇಳಬೇಕಾದಂಥ ಒಂದು ವ್ಯವಸ್ಥೆ ನಾವು ಮಾಡ್ಕೊಳ್ಬೇಕಾದ ಅವಶ್ಯಕತೆ ಇದೆ. ಅದೇ ಆ ನಿಟ್ಟಲ್ಲಿ ಪ್ರಭುತ್ವದ ಪ್ರಕರಣದಲ್ಲೂ ಕೂಡ ನಾವು ಒಂದು ಹೋಮ್ ಮಿನಿಸ್ಟರ್ ಕಡೆಯಿಂದ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಿದ್ದಾರೆ. ಅವ್ರಿಗೆ ಹೇಳಿ ಇದನ್ನು ಮತ್ತೆ ಇಲ್ಲಿಗೆ ನಿಲ್ಲಿಸಿದೆ. ಇದೊಂದು ಒಂದು ಒನ್ ಆಫ್ ಮೀಟಿಂಗ್ ರೀತಿ ಆಗಿದೆ. ಇದನ್ನು ನಿತ್ಯ ನಾವು ತೆಗೆದುಕೊಂಡು ಹೋಗುವಂಥ ಜವಾಬ್ದಾರಿ ನಮ್ಮ ನಿಮ್ಮ ಮೇಲಿದೆ ಅಂತ ಹೇಳ್ತಾ ನನಗೆ ಅವಕಾಶ ಮಾಡಿಕೊಡೋದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.